ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿ ಎರಡು ವಿಷಯ ಕನ್ನಡ ಗುಣಿತಾಕ್ಷರಗಳು. ಮುಂದುವರೆದ ಗುಣಿತಾಕ್ಷರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕಾಯಿಂದ ಝಾವರೆಗಿನ ಗುಣಿತಾಕ್ಷರಗಳನ್ನ ಪ್ರತಿಯೊಬ್ಬರು ಬರೆದು ಓದು ಅಭ್ಯಾಸವನ್ನ ಮಾಡಿದ್ದೀರಾ ಅಂತ ಭಾವಿಸ್ತಾ, ಈಗ ಮುಂದಿನ ಅಕ್ಷರವಾಗಿರ್ತಕ್ಕಂತಹ ಟ ಗುಣಿತಾಕ್ಷರವನ್ನ ಯಾವ ರೀತಿ ಬರೀಬೇಕೆಂಬುದನ್ನ ತಿಳಿಯೋಣ. ನೀವು ಕೂಡ ಕ್ಲಾಸ್ ವರ್ಕಲ್ಲಿ ನನ್ನೊಟ್ಟಿಗೆ ನನ್ನ ಜೊತೆ ಬರೀಬೇಕು. ನಂತರ ಕ್ಲಾಸ್ ಆದ ನಂತರ ಹೋಮ್ವರ್ಕಲ್ಲಿ ಇನ್ನೊಮ್ಮೆ ಬರೆದು ಅಭ್ಯಾಸವನ್ನ ಮಾಡಬೇಕು. ಹಾಗಾದ್ರೆ ಗುಣಿತಾಕ್ಷರಗಳು ಎಂದ್ರೇನು? ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಆಗುತ್ತವೆ. ಇದಕ್ಕೆ ನಾವು ಗುಣಿತಾಕ್ಷರಗಳು ಅಂತ ಇಲ್ಲಿ ಕರೀತೇವೆ. ಈಗ ಟ ಗುಣಿತಾಕ್ಷರವನ್ನ ಬರೆಯುವ ವಿಧಾನವನ್ನ ತಿಳಿಯೋಣ. ಟ ಎಂಬ ವ್ಯಂಜನಾಕ್ಷರ, ಟ ಎಂಬುದೇನು? ವ್ಯಂಜನಾಕ್ಷರ, ಸ್ವರದ ವ್ಯಂಜನ ಟ ಅಕ್ಷರ ವ್ಯಂಜನಾಕ್ಷರ. ಟ ಎಂಬ ವ್ಯಂಜನಕ್ಕೆ ಆ ಅನ್ನೋದು ಸ್ವರ ಅಕ್ಷರ, ಆ ಅನ್ನೋದೇನು ಸ್ವರ ಅಕ್ಷರ. ಇಲ್ಲಿ ಯಾವ ಗುಣಿತಾಕ್ಷರ ಬರುತ್ತೆ? ಟ ತಲೆ ಕಟ್ಟು ತ, ಟ ತಲೆ ಕಟ್ಟು ಟ. ಟ ಎಂಬ ವ್ಯಂಜನಕ್ಕೆ ಆ ಎಂಬ ಸ್ವರ ಸೇರಿ ಟ ತಲೆ ಕಟ್ಟು ಟ ಎಂಬ ಗುಣಿತಾಕ್ಷರ ಆಗುತ್ತದೆ. ನಾವಿಲ್ಲಿ ಬರೀಬೇಕಾದ್ರೆ ಸ್ವರಾಕ್ಷರವನ್ನು ಬರೀತೀವಿ, ಹೇಳ್ತೀವಿ, ಆದರೆ ಗುಣಿತಾಕ್ಷರವನ್ನು ಬರೀಬೇಕಾದ್ರೆ ಆ ಅಕ್ಷರದ ಸ್ವರ ಚಿಹ್ನೆಯನ್ನು ನಾವಿಲ್ಲಿ ಬರೀತೀವಿ, ಹಾಗಲ್ವಾ? ಈಗ ನೆಕ್ಸ್ಟ್ ನೋಡೋಣ. ಟ ಎಂಬ ವ್ಯಂಜನಕ್ಕೆ ಆ ಆದ್ಮೇಲೆ ಯಾವ ಸ್ವರಾಕ್ಷರ? ಆ. ಈ ಆ ಸ್ವರ ಚಿಹ್ನೆ ಏನಿದೆ? ತಲೆ ಕಟ್ಟು ಆಗಿ, ಆಗೆ ಏನಿದೆ ಸ್ವರ ಚಿಹ್ನೆ? ತಲೆ ಕಟ್ಟು ದೀರ್ಘ. ಆ ಆದ್ಮೇಲೆ ಇವಾಗ ಇಲ್ಲಿ ಯಾವ ಗುಣಿತಾಕ್ಷರ ಬರಬೇಕು? ಟ ತಲೆ ಕಟ್ಟು ದೀರ್ಘ ಟ. ಟ ಎಂಬ ವ್ಯಂಜನಕ್ಕೆ ಯಾವ ಸ್ವರಾಕ್ಷರ ಬರುತ್ತೆ ಮುಂದೆ ಅಕ್ಷರ? ಇ. ಯಾವ ಸ್ವರಾಕ್ಷರ? ಇ. ಈಗೆ ಸ್ವರ ಚಿಹ್ನೆ ಏನಿದೆ? ಗುಡಿಸಿ. ಟಾ ಪ್ಲಸ್ ಇ ಜಿಂಗ್ ಯಾವ ಗುಣಿತಾಕ್ಷರ ಬರಬೇಕು? ಟಾ ಗುಡಿಸಿ ಟಿ. ಟ ಎಂಬ ವ್ಯಂಜನಕ್ಕೆ ಇ ಆದ್ಮೇಲೆ ಯಾವ ಸ್ವರಾಕ್ಷರ? ಈ. ಯಾವ ಸ್ವರಾಕ್ಷರ? ಈ. ಈ ಈಗೆ ಸ್ವರ ಚಿಹ್ನೆ ಏನಿದೆ? ಗುಡಿಸಿನ ದೀರ್ಘ. ಟಾ ಪ್ಲಸ್ ಇಸ್ ಇಂಪೋರ್ಟ್ ಇಲ್ಲಿ ಯಾವ ಗುಣಿತಾಕ್ಷರ ಬರುತ್ತೆ? ಟಾ ಗುಡಿಸಿನ ದೀರ್ಘ ಟಿ. ಟ ಎಂಬ ವ್ಯಂಜನಕ್ಕೆ ಈ ಆದ್ಮೇಲೆ ಯಾವ ಸ್ವರಾಕ್ಷರ? ಹೂ. ಹೂಗೆ ಸ್ವರ ಚಿಹ್ನೆ ಏನಿದೆ? ಕೊಂಬು. ಟಾ ಪ್ಲಸ್ ಹೂ ಇಸ್ ಇಂಪೋರ್ಟ್ ಯಾವ ಗುಣಿತಾಕ್ಷರ ಬರುತ್ತೆ? ಟಾ ಕೊಂಬು ಟು. ಟ ಎಂಬ ವ್ಯಂಜನಕ್ಕೆ ಹೂ ಆದ್ಮೇಲೆ ಯಾವ ಸ್ವರಾಕ್ಷರ? ಹೂ. ಹೇಳ್ತಾ ಇದ್ದೀರಲ್ವ, ಹೂಗೆ ಸ್ವರ ಚಿಹ್ನೆ ಏನಿದೆ? ಕೊಂಬಿನ ದೀರ್ಘ. ಹಾಗಾಗಿ ಯಾವ ಗುಣಿತಾಕ್ಷರ ಬರುತ್ತೆ? ಟಾ ಕೊಂಬ ದೀರ್ಘ ಟೂ. ಟ ಎಂಬ ವ್ಯಂಜನಕ್ಕೆ ಹೂ ಆದ್ಮೇಲೆ ಸ್ವರಾಕ್ಷರ ರು. ರುಗೆ ಸ್ವರ ಚಿಹ್ನೆ ಏನಿದೆ? ಒಟ್ಟ ಸುಳಿ. ಟ ಪ್ಲಸ್ ಟೂ ಕೊಟ್ಟು ಯಾವ ಗುಣಿತಾಕ್ಷರ ಬರುತ್ತೆ? ಟಾಗೆ ಒಟ್ಟ ಸುಳಿ ಟ್ರೂ. ಟ ಎಂಬ ವ್ಯಂಜನಕ್ಕೆ ರು ಆದ್ಮೇಲೆ ಯಾವ ಸ್ವರಾಕ್ಷರ? ಎಗೆ ಸ್ವರ ಚಿಹ್ನೆ ಏನಿದೆ? ಏಕ. ಹಾಗಾಗಿ ಟ ಪ್ಲಸ್ ಎ ಇಸಿ ಕೊಟ್ಟು ಯಾವ ಗುಣಿತಾಕ್ಷರ ಬರಬೇಕು? ಟಾಗ್ ಏತ್ವ ಟೇ. ಟಾಗ್ ಏತ್ವ ಟೇ. ಟ ಎಂಬ ವ್ಯಂಜನಕ್ಕೆ ಎ ಆದ್ಮೇಲೆ ಯಾವ ಸ್ವರಾಕ್ಷರ? ಎ ಆದ್ಮೇಲೆ ಎ. ಯಾವ ಸ್ವರಾಕ್ಷರ? ಎ. ಈ ಎಗೆ ಸ್ವರ ಚಿಹ್ನೆ ಏನಿದೆ? ಏತ್ವನ್ ದೀರ್ಘ. ಹಾಗಾಗಿ ಯಾವ ಗುಣಿತಾಕ್ಷರ ಬರುತ್ತೆ? ಟಾ ಏತ್ವನ್ ದೀರ್ಘ ಟೇ. ಟಾ ಏತ್ವನ್ ದೀರ್ಘ ಟೇ. ಟ ಎಂಬ ವ್ಯಂಜನಕ್ಕೆ ಎ ಆದ್ರೆ ಯಾವ ಸ್ವರಾಕ್ಷರ? ಐ. ಯಾವ ಸ್ವರಾಕ್ಷರ? ಐ. ಐಗೆ ಯಾವ ಸ್ವರ ಚಿಹ್ನೆ ಇದೆ? ಐತ್ವ. ಟಾ ಪ್ಲಸ್ ಐ ಇಸ್ ಈಕ್ವಲ್ ಟು ಯಾವ ಗುಣಿತಾಕ್ಷರ ಬರಬೇಕು? ಟಾಗೆ ಐತ್ವ ಟೈ. ಟ ಎಂಬ ವ್ಯಂಜನಕ್ಕೆ ಐ ಆದ್ಮೇಲೆ ಯಾವ ಸ್ವರಾಕ್ಷರ? ಓ. ಯಾವ ಸ್ವರಾಕ್ಷರ? ಓ. ಓಗೆ ಸ್ವರ ಚಿಹ್ನೆ ಏನು ಬರುತ್ತೆ? ಓತ್ವ. ಟ ಪ್ಲಸ್ ಓ ಇಸ್ ಈಕ್ವಲ್ ಟು ಯಾವ ಗುಣಿತಾಕ್ಷರ ಬರಬೇಕು? ಟ ಓತ್ವ ಟೂ. ಟ ಎಂಬ ವ್ಯಂಜನಕ್ಕೆ ಓ ಆದ್ಮೇಲೆ ಯಾವ ಸ್ವರಾಕ್ಷರ? ಓ. ಯಾವ ಸ್ವರಾಕ್ಷರ? ಓ. ಈ ಓಗೆ ಸ್ವರ ಚಿಹ್ನೆ ಏನಿದೆ? ಓದ್ವನ್ ದೀರ್ಘ. ಹಾಗಾಗಿ ಯಾವ ಗುಣಿತಾಕ್ಷರ ಬರುತ್ತೆ? ಟ ಓದ್ವನ್ ದೀರ್ಘ ಟೂ. ಟ ಎಂಬ ವ್ಯಂಜನಕ್ಕೆ ಓ ಆದ್ಮೇಲೆ ಯಾವ ಸ್ವರಾಕ್ಷರ? ಔ. ಯಾವ ಸ್ವರಾಕ್ಷರ? ಔ. ಔಗೆ ಯಾವ ಸ್ವರ ಚಿಹ್ನೆ ಇದೆ? ಔತ್ವ. ಹಾಗಾಗಿ ಯಾವ ಗುಣಿತಾಕ್ಷರ ಬರುತ್ತೆ? ಟ
Dog out va down. Dog e anusruta. Star e vansumitam. Dog e visarga. Dog e yelsumitaha. Yavu vidakshagalu. Ta tale kattu ta. Ta tale kattu deerga ta. Ta busi ti. Tabu sindirga ti. Takumbutu. Takumadirga tu. Tak eutra sumitru. Tak eva te. Tak eva nirga te. Tak aitva tai. Tak otva to. Tak otandirga to. Tak autva tau. Tak evan sumitra. Ta ha. Ta aitva tai, ta otva to, ta otvandirga to, ta autva tau, ta nivan sumneta, ta vere sumne kaha. Idishtu, ta gulitakshara, illu figures vese jyapana kondu, double line bookalli, small line alli, neat alli, head kondu, gulitaksharanna, bareeli, onne class alli bandidira, next to homework bookalli, mattomme bandu. Apoi să o numărim pentru că tergătii ne-am pus să ne întâlnim.